ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಭಾರಿ ದಾಖಲೆಯನ್ನು ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆರನೇ ವಾರದ ಕ್ಯಾಪ್ಟನ್ ಆಗಿ ಕೂಡ ಹೊರಹೊಮ್ಮಲಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆಯೇ ಐದನೇ ವಾರದ ಟಾಸ್ಕಲ್ಲಿ ಮೊದಲ ಟಾಸ್ಕನ್ನು ಗಂಧದ ಗುಡಿ ತಂಡ ವಿನ್ ಆಗಿತ್ತು. ವಜ್ರಕಾಯ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಸಿರಿಯವರು ಈ ಒಂದು ಟಾಸ್ಕನ್ನು ಸೋತಿದ್ರು. ಇನ್ನು ಎರಡನೇ ಟಾಸ್ಕ್ ಬರುತ್ತೆ. ಈ ಟಾಸ್ಕಲ್ಲೂ ಕೂಡ ಗಂಧದ ಗುಡಿ ತಂಡವೇ ವಿನ್ ಆಗಿ ಹೊರಹೊಮ್ಮಿತ್ತು. ಸೊ ಹೀಗಾಗಿ ಸತತ ಎರಡು ಪಂದ್ಯಗಳನ್ನು ಗೆದ್ದು ಖುಷಿಯಲ್ಲಿದ್ದಂತಹ ಪ್ರತಾಪ್ ಅವರ ತಂಡ ಇವತ್ತು ಮೂರನೇ ಟಾಸ್ಕನ್ನು ಆಡಲಿದೆ. ಬಟ್ ಈ ಒಂದು ಟಾಸ್ಕ್ ತುಂಬಾನೇ ಟಫ್ ಆಗಿರಲಿರುವಂಥದ್ದು. ಈ ಒಂದು ಗೇಮನ್ನು ಆಡಲು ಪ್ರತಿ ತಂಡದಿಂದ ಮೂರರಿಂದ ನಾಲ್ಕು ಸದಸ್ಯರು ಆಡಬೇಕು. ಆದರೆ ಅವರು ಗೊಂಬೆಯಂತೆ ಕೂತ್ಕೊಂಡಿರಬೇಕಾಗಿರುತ್ತೆ. ಒಪೊನೆಂಟ್ ಟೀಮ್ ಅವರು ಇವರನ್ನು ಡಿಸ್ಟರ್ಬ್ ಮಾಡಬೇಕು, ಹಾಗೆಯೇ ಬಿಗ್ ಬಾಸ್ ಸೂಚಿಸುವಂತಹ ಒಂದು ರಿಯಾಕ್ಷನನ್ನು ಇವರಿಂದ ಬರೋ ರೀತಿ ಮಾಡಬೇಕು. ಅವರು ಗೊಂಬೆ ರೀತಿ ಯಾರೆಲ್ಲ ಕೂತ್ಕೊಂಡಿದ್ದಾರೋ ಅವರು ಆ ರೀತಿಯಾದಂತಹ ರಿಯಾಕ್ಷನ್ನ ಕೊಡೋ ರೀತಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹ್ಯಾಪಿ ಅಥವಾ ಕಾಮಿಡಿ ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಗೊಂಬೆಯಂತೆ ಕೂತಿರುವಂತಹ ಸದಸ್ಯರನ್ನು ನಗಿಸಬೇಕು. ಅದೇನೇ ಆ್ಯಂಗ್ರಿ ಅನ್ನುವಂತಹ ಎಮೋಷನನ್ನು ಕೊಟ್ಟರು ಅಂತ ತಿಳ್ಕೊಳ್ಳಿ. ಆವಾಗ ಗೊಂಬೆಯಂತೆ ಕೂತಿರುವಂತಹ ಸದಸ್ಯರಿಗೆ ಸಿಟ್ಟು ಬರೋ ರೀತಿ ಮಾಡಬೇಕು, ಬಟ್ ಅವರನ್ನು ಟಚ್ ಮಾಡೋ ರೀತಿ ಇಲ್ಲ. ಸೊ ಈ ರೀತಿಯಾಗಿ ಟಾಸ್ಕ್ ಇತ್ತು. ಈ ಟಾಸ್ಕಲ್ಲಿ ಮೊದಲನೇ ಒಂದು ಸುತ್ತನ ವಿನ್ ಆಗಿದ್ದು ಸಿರಿ ಅವರ ವಜ್ರಕಾಯ ತಂಡ, ಆದರೆ ಎರಡನೇ ಸುತ್ತನ ವಿನ್ ಆಗಿದ್ದು ಗಂಧದ ಗುಡಿ ತಂಡ. ಸೊ ಹೀಗಾಗಿ ಮೂರನೇ ಸುತ್ತನ್ನು ಆಡಿಸಲಾಗುತ್ತೆ. ಈ ಸುತ್ತಲ್ಲಿ ಕ್ಲಿಯರ್ ಆಗಿ ವಿನ್ ಆಗ್ತಾರೆ ಗಂಧದ ಗುಡಿ ತಂಡದವರು. ಅದರಿಂದಾಗಿಯೇ ಸತತವಾಗಿ ಮೂರು ಪಂದ್ಯಗಳನ್ನು ಗೆದ್ದು ಮುನ್ನುಗ್ತಾ ಇದ್ದಂತಹ ಗಂಧದ ಗುಡಿ ತಂಡ ನಾಲ್ಕನೇ ಟಾಸ್ಕನ್ನು ಆಡಲು ಕೂಡ ರೆಡಿ ಆಗ್ತಾರೆ. ಈ ನಾಲ್ಕನೇ ಟಾಸ್ಕ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಬಲೂನ್ ಟಾಸ್ಕ್ ಆಗಿತ್ತು. ಈ ಟಾಸ್ಕಲ್ಲಿ ಎರಡೆರಡು ಜನರು ಒಂದು ಜೋಡಿಯಾಗಿ ಟೋಟಲಾಗಿ ಮೂರು ಜೋಡಿಗಳು ಪಾರ್ಟಿಸಿಪೇಟ್ ಮಾಡಿದ್ವು. ಸೊ ಪ್ರತಿ ತಂಡದಲ್ಲೂ ಏಳು ಜನ ಸದಸ್ಯರಿದ್ದಾರೆ. ಅವರಲ್ಲಿ ಮೈಕಲ್ ಅವರು ಉಸ್ತುವಾರಿಯನ್ನು ವಹಿಸಿದ್ರು. ಉಳಿದವರೆಲ್ಲರೂ ಕೂಡ ಗೇಮನ್ನು ಆಡ್ತಾಯಿದ್ರು ಗಂಧದ ಗುಡಿ ತಂಡದಿಂದ. ಇನ್ನೊಂದು ಕಡೆ ಈಶಾನಿಯವರು ಉಸ್ತುವಾರಿಯನ್ನು ವಹಿಸಿದ್ರು, ಹಾಗೆಯೇ ಉಳಿದಿರುವಂತಹ ಸದಸ್ಯರು ಗೇಮನ್ನು ಆಡಿದರು. ಈ ಗೇಮ್ ಕೂಡ ತುಂಬಾ ಚೆನ್ನಾಗಿ ನಡೆದಿದೆ. ಅದರಲ್ಲೂ ಕೂಡ ಈ ಒಂದು ಗೇಮ್ ಬರೋಬ್ಬರಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಡೆದಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಇಂತಹ ಒಂದು ಗೇಮಲ್ಲೂ ಕೂಡ ಕೊನೆಯದಾಗಿ ವಿನ್ ಆಗಿದ್ದು ಗಂಧದ ಗುಡಿ ತಂಡ. ಸೊ ಹೀಗಾಗಿ ಸತತ ನಾಲ್ಕು ಪಂದ್ಯಗಳನ್ನು ಗೆದ್ದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಈ ರೀತಿಯಾಗಿ ಸತತವಾಗಿ ನಾಲ್ಕು ಪಂದ್ಯಗಳನ್ನು ಗೆದ್ದಿರುವಂತಹ ಯಾವುದೇ ತಂಡ ಇಲ್ಲ. ಆದರೆ ಪ್ರತಾಪ್ ಅವರ ತಂಡ ಈ ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಈ ರೀತಿಯಾಗಿ ಸತತವಾಗಿ ನಾಲ್ಕು ಪಂದ್ಯಗಳನ್ನು ವಿನ್ ಆಗೋದರ ಜೊತೆಗೆ ಇವರ ತಂಡ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋದಕ್ಕೆ ಕೂಡ ಅರ್ಹವಾಗುತ್ತೆ. ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಡ್ರೋನ್ ಪ್ರತಾಪ್ ಅವರು ವಿನ್ ಆದರೆ ಮುಂದಿನ ವಾರದ ಕ್ಯಾಪ್ಟನ್ ಆಗಬಹುದು. ಹಾಗೆಯೇ ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುವಂಥದ್ದು. ಡ್ರೋನ್ ಪ್ರತಾಪ್ ಅವರ ತಂಡ ಸತತವಾಗಿ ನಾಲ್ಕು ಪಂದ್ಯಗಳನ್ನು ಗೆದ್ದು ಹೊಸ ದಾಖಲೆ ಏನೋ ಕ್ರಿಯೇಟ್ ಮಾಡಿದೆ. ಇವಾಗ ಆರನೇ ವಾರದ ಕ್ಯಾಪ್ಟನ್ ಆಗುವಂತಹ ಅವಕಾಶ ಕೂಡ ಡ್ರೋನ್ ಪ್ರತಾಪ್ ಅವರ ಕೈಯಲ್ಲಿದೆ. ಡ್ರೋನ್ ಪ್ರತಾಪ್ ಅವರು ಆರನೇ ವಾರದ ಕ್ಯಾಪ್ಟನ್ ಆಗ್ತಾರಾ, ಆಗಬೇಕಾ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಡ್ರೋನ್ ಪ್ರತಾಪ್ ಅವರು ಕ್ಯಾಪ್ಟನ್ ಆಗ್ತಾರೋ ಇಲ್ವೋ ಅನ್ನೋದನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಹೀಗಾಗಿಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮನ್ನು ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ.